ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ ಎಲ್ಲ ಫಲಾನುಭವಿಗಳಿಗೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬರ್ ಲೈಕ್ ಮಾಡಿ ವೀಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದ ಪದಗಳು ಸ್ನೇಹಿತ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣದ ಕುರಿತು ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಆದ್ರೆ ಹೇಳ್ಬೇಕು ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ತುಂಬ ಜನ ಬಡ ಮಹಿಳೆಯರಿಗೆ ತುಂಬನೇ ಎಲ್ಪ್ ಆಗ್ತಿದೆ ಆ ಒಂದು ಹಣ ಬಂದ್ಬಿಟ್ಟು ಕೆಲವರು ಅವರ ಒಂದು ಮಕ್ಕಳಿಗೆ ಫೀಸ್ ಕಟ್ತಿದ್ದಾರೆ ಇನ್ನು ಕೆಲವರು ಫ್ರಿಜ್ ತಗೊತಿದ್ದಾರೆ ವಾಷಿಂಗ್ ಮಿಷಿನ್ನು ಟಿ ವಿ ತಗೊತಿದ್ದಾರೆ ಈ ರೀತಿಯಾಗಿ ತುಂಬ ಒಂದು ಉಪಯೋಗ ಆದರೆ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಬಡ ಮಹಿಳೆಯರಿಗೆ ಮತ್ತೆ ನಿನ್ನೆ ಒಂದು ದುರ್ಘಟನೆ ನೋಡೋದಾದರೆ ಒಬ್ಬ ಮಹಿಳೆಯನ್ನು ಅವ್ರ ಗಂಡನೇ ಕೊಲೆ ಮಾಡಿದ್ದಾರೆ ಅವ್ರ ಗೃಹಲಕ್ಷ್ಮಿ ಯೋಜನೆ ಹಣ ತೆಗೆದುಕೊಂಡು ಬರೋದಕ್ಕೆ ಬ್ಯಾಂಕ್ ಹೋಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಅವರು ಒಂದು ಗಂಡನೇ ಒಂದು ಬಿಟ್ಟು ಕೊಲೆ ಕೂಡ ಮಾಡಿರ್ತಾರೆ ಈ ರೀತಿಯಾಗಿ ಎಲ್ಲ ಘಟನೆಗಳು ಕೂಡ ನಡೀತಿದೆ ಈಗ ಇಲ್ಲೊಂದು ಗೃಹಲಕ್ಷ್ಮಿ ಯೋಜನೆ ಕುರಿತು ಇಲ್ಲೊಂದು ಹೊಸ ಅಪ್ಡೇಟ್ ಆದರೆ ಇದೆ ಏನಂದ್ರೆ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನವಿಗೆ ಸ್ಪಂದಿಸಿ ಗ್ರಂಥಾಲಯಕ್ಕೆ ಗೃಹಲಕ್ಷ್ಮಿ ಹೆಸರಿಟ್ಟ ಮಹಾತಾಯಿ ನೋಡಿ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿತ್ತು ಒಬ್ಬರು ಇಲ್ಲಿ ಬಂದ್ಬಿಟ್ಟು ಒಬ್ಬ ಮಹಿಳೆ ಒಬ್ಬರು ಒಂದು ಗ್ರಂಥಾಲಯ ಆದರೆ ನಿರ್ಮಿಸಿದ್ರು ಒಂದು ಗೃಹಲಕ್ಷ್ಮಿ ಒಂದು ಹಣವನ್ನು ಕೂಡಿಟ್ಟು ಇಲ್ಲೇನಾಗಿದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮನವಿಗೆ ಸ್ಪಂದಿಸಿದ ರಾಯಭಾಗ ತಾಲೂಕಿನ ಮಂಟೂರು ಗ್ರಾಮದ ಮಲ್ಲವ್ವ ಮೇಟಿ ಅವರು ತಾವು ನಿರ್ಮಿಸಿದ ಗ್ರಂಥಾಲಯಕ್ಕೆ ಗೃಹಲಕ್ಷ್ಮಿ ಎಂದು ಹೆಸರಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಜನರ ಮನ ಗೆದ್ದಿರುವುದಕ್ಕೆ ಇದು ಜ್ವಲಂತ ಉದಾಹರಣೆಯಾಗಿದೆ ಮಲ್ಲವ್ವ ಮೇಟಿ ಅವರ ನಿಸ್ವಾರ್ಥ ಸೇವೆಯನ್ನು ಪ್ರಶಂಸಿಸಿದ ಸಚಿವರು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಕಾನೂರು ಎಗ್ಗಡತಿ ಎಂಬ ಪುಸ್ತಕವನ್ನು ಗ್ರಂಥಾಲಯಕ್ಕೆ ಉಡುಗೊರೆ ನೀಡಿದ್ದರು ಕಳೆದ ಒಂದು ವರ್ಷದ ಗೃಹಲಕ್ಷ್ಮಿ ಯೋಜನೆಯ ಮೊತ್ತವನ್ನು ಕೂಡಿಟ್ಟಿದ್ದ ಮಲ್ಲವ್ವ ಮೇಟಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗಾಗಿ ಗ್ರಂಥಾಲಯವನ್ನಾದರೆ ನಿರ್ಮಿಸಿದ್ದಾರೆ ಇಲ್ಲಿ ಮಲ್ಲವ್ವ ಮೇಟಿ ಕಾರ್ಯವನ್ನು ಮೆಚ್ಚಿದ ಸಚಿವರು ಗ್ರಂಥಾಲಯಕ್ಕೆ ಗೃಹಲಕ್ಷ್ಮಿ ಗ್ರಂಥಾಲಯ ಎಂದು ಹೆಸರಿಡಬೇಕೆಂದು ಮನವಿ ಮಾಡಿದ್ರು ಇಲ್ಲಿ ಒಂದು ಗೃಹಲಕ್ಷ್ಮಿ ಹೆಸರಿಡಿಯ ಒಂದು ಗ್ರಂಥಾಲಯಕ್ಕೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾದರೆ ಮನವಿ ಮಾಡಿದ್ರು ಅದಕ್ಕೆ ಒಂದು ಸ್ಪಂದಿಸಿದ್ದಾರೆ ಮಹಿಳೆಯವರು ನೋಡಿ ಈ ರೀತಿಯಾಗಿ ತುಂಬಾ ಒಳ್ಳೆ ಕೆಲಸ ಆದ್ರೆ ಆಗ್ತಿದಾವೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಬಡ ಮಹಿಳೆಯರಿಗಂತ ತುಂಬಾನೇ ಎಲ್ಪ್ ಆಗ್ತಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದುವರಿಬೇಕಾ ಮುಂದುವರಿಬಾರ್ದ ಐದು ವರ್ಷ ಕೂಡ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣದ ಕುರಿತು ಬರೋದಾದ್ರೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಾಗ್ತಿತ್ತು ಅಂದರೆ ಹಣ ಬಿಡುಗಡೆ ಆದ್ಮೇಲೆ ಎಷ್ಟೋ ದಿನಕ್ಕೆ ಮಹಿಳೆಯರಿಗೆ ಹಣ ಜಮಾ ಆಗ್ತಿತ್ತು ಈಗ ಹಣ ಒಂದು ಒಂದನೇ ತಾರೀಕು ಬಿಡುಗಡೆ ಆಗಿದೆ ಅಂದರೆ ಹಣ ಜಮ ಆಗೋ ಒಳಗಡೆ ಹದಿನೈದನೇ ತಾರೀಕು ಆಗ್ತಿತ್ತು ಹದಿನಾರು ಆಗ್ತಿತ್ತು ಒಂದು ತಿಂಗಳ ಪೂರ್ತಿ ಹಣ ಜಮಾ ಆಗ್ತಿತ್ತು ಒಂದು ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಅವರ ಖಾತೆಗಳಿಗೆ ಜಮಾ ಆಗ್ತಿತ್ತು ಇನ್ನ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಅವರವರ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಿರ್ಲಿಲ್ಲ ಈ ರೀತಿಯಾಗಿ ಸಮಸ್ಯೆ ಆಗ್ತಿತ್ತು ಕೆಲವೊಂದು ಕೆಲವೊಮ್ಮೆ ಏನಾಗ್ತಿತ್ತು ಅಂದರೆ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಜಮಾ ಆಗ್ತಿತ್ತು ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಆದರೆ ಜಮಾ ಆಗ್ತಿರ್ಲಿಲ್ಲ ಈ ರೀತಿಯಾಗಿ ಸಮಸ್ಯೆಗಳಾದರೆ ಆಗ್ತಿತ್ತು ಇನ್ನು ಮುಂದೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣದಿಂದ ಈ ರೀತಿಯಾಗಿ ಸಮಸ್ಯೆ ಆದರೆ ಆಗಲ್ಲ ಸ್ನೇಹಿತರೆ ನಿಮಗೆ ಈಗ ಹದಿನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನವೆಂಬರ್ ಹತ್ತನೇ ತಾರೀಕು ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರಂತೆ ಓಕೆನಾ ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ಲ ಬಿಡುಗಡೆ ಮಾಡಿದ್ಮೇಲೆ ಎಂಟರಿಂದ ಹತ್ತು ದಿನ ಒಳಗಡೆ ಮಹಿಳೆಯರ ಖಾತೆಗಳಿಗೆ ಎಲ್ಲ ಮಹಿಳೆಯರ ಖಾತೆಗಳಿಗೂ ಹಣ ಆದರೆ ಜಮಾ ಮಾಡ್ತಾರಂತೆ ಈ ಹಿಂದೆ ಲೇಟ್ ಆಗ್ತಿತ್ತು ಒಂದು ತಿಂಗಳಾಗ್ತಿತ್ತು ಹಣ ಬಿಡುಗಡೆ ಆದಮೇಲೆ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿ ಕೆಲವೊಂದು ತಾಂತ್ರಿಕ ದೋಷ ಇದೆ ಅದಿದೆ ಇದಿದೆ ಅಂದ್ಬಿಟ್ಟು ಹಣ ಜಮಾ ಮಾಡೋದಕ್ಕೆ ತುಂಬಾ ಟೈಮ್ ತಗೊತಿದ್ರು ಇನ್ಮೇಲೆ ಆ ರೀತಿಯಾಗಿ ಆಗಲ್ಲ ಹಣ ಬಿಡುಗಡೆ ಆದ ಎಂಟರಿಂದ ಹತ್ತು ದಿನಗಳ ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ಹಣ ಆದರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ ಈ ಹಿಂದೆ ದೀಪಾವಳಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಕೊಡ್ತಾರಂತ ಮಾಹಿತಿ ಕೊಟ್ಟಿದ್ರು ಆದರೆ ಈಗ ಹದಿನಾಲ್ಕನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಕೊಡೋದಕ್ಕೆ ಆಗಲ್ಲಂತೆ ಯಾಕಂದ್ರೆ ಈಗ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಈಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿದೆ ಹನ್ನೆರಡು ಹದಿಮೂರನೇ ಕಂತಿನ ಹಣಕ್ಕೆ ಈಗಾಗಲೇ ಐದು ಸಾವಿರ ಕೋಟಿ ಹಣವನ್ನಾದ್ರೆ ಬಿಡುಗಡೆ ಮಾಡಿದ್ದಾರೆ ಈಗ ಹದಿನಾಲ್ಕನೇ ಕಂತಿನ ಹಣಕ್ಕೆ ಮತ್ತೆ ಒಂದು ಎರಡು ಸಾವಿರದ ಐನೂರು ಕೋಟಿ ಹಣ ಆದರೆ ಬಿಡುಗಡೆ ಮಾಡ್ಬೇಕಾಗುತ್ತೆ ಒಂದೇ ತಿಂಗಳಲ್ಲಿ ಈಗ ಅಲ್ಲಿ ಐದು ಸಾವಿರ ಆಗಿದೆ ಇಲ್ಲಿ ಎರಡೂವರೆ ಸಾವಿರ ಒಂದೇ ತಿಂಗಳಲ್ಲಿ ಏಳುವರೆ ಸಾವಿರ ಕೋಟಿ ಆದರೆ ಬಿಡುಗಡೆ ಮಾಡೋದಕ್ಕೆ ಕಷ್ಟ ಅಂತೆ ಅದರಿಂದ ನಿಮಗೆ ನವೆಂಬರ್ ತಿಂಗಳಿನಲ್ಲಿ ಹಣ ಬಿಡುಗಡೆ ಮಾಡ್ತಾರೆ ಎರಡು ಸಾವಿರದ ಐನೂರು ಕೋಟಿ ಹಣ ಬಿಡುಗಡೆ ಮಾಡಿಬಿಟ್ಟು ನವೆಂಬರ್ ಹತ್ತನೇ ತಾರೀಕು ಒಳಗಡೆ ನಿಮ್ಮ ನಿಮ್ಮ ಖಾತೆಗಳಿಗಾದರೆ ಹಣ ಜಮಾ ಮಾಡ್ತಾರಂತ ಈಗ ಸದ್ಯ ಮಟ್ಟಕ್ಕೆ ಕೊಡ್ತಿರುವಂತಹ ಮಾಹಿತಿ ಸ್ನೇಹಿತರೆ ಇದು ಬರ್ತಿರುವಂತಹ ಮಾಹಿತಿ ಆಗಿದೆ ಎಲ್ಲ ಒಂದು ಫಲಾನುಭವಿಗಳಿಗೆ ಈಗ ನೀವು ನವೆಂಬರ್ ಹತ್ತನೇ ತಾರೀಕು ವೆಯ್ಟ್ ಮಾಡಿ ಮತ್ತೆ ನೀವು ಕೇಳ್ಬೋದು ಹಾಗಾದರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತಂತ ಹದಿನೈದನೇ ಕಂತಿನ ಹಣ ಕೂಡ ನಿಮಗೆ ನವೆಂಬರ್ ತಿಂಗಳಿನಲ್ಲೇ ಬರುತ್ತೆ ಈಗ ಹದಿಮೂರು ಈಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವ ರೀತಿ ಬಂತು ಅದೇ ರೀತಿ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಬರುತ್ತೆ ಈಗ ಹದಿನಾಲ್ಕನೇ ಕಂತಿನ ಹಣ ಅಂದರೆ ನಿಮಗೆ ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಬರಬೇಕಾಗಿರುವಂತಹ ಹಣ ಸೆಪ್ಟೆಂಬರ್ ತಿಂಗಳನ್ನ ಅಕ್ಟೋಬರ್ ತಿಂಗಳನ್ನ ಎಲ್ಲ ನವೆಂಬರಲ್ಲಿ ಜಮಾ ಮಾಡಬೇಕಾಗುತ್ತೆ ಈಗ ನಿಮಗೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಬಂದ್ಬಿಟ್ಟು ನವೆಂಬರ್ ತಿಂಗಳಿನಲ್ಲಿ ಹಣ ಆದರೆ ಜಮಾ ಮಾಡ್ತಾರೆ ಈಗ ನಿಮ್ಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಜಮಾ ಆಯಿತು ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಆದರೆ ನಿಮಗೆ ಜಮ ಆಗುತ್ತೆ ಸ್ನೇಹಿತರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಜಮ ಆಗಿದೆಯೇ ಇಲ್ಲ ಅಂತ ಪ್ರತಿಯೊಬ್ಬರು ವೀಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ